ದೀಪಾವಳಿಯ ಶುಭಾಶಯಗಳನ್ನು ಎಲ್ಲ ಸಾರ್ವಜನಿಕರಿಗೆ ತಿಳಿಸಲು ಬಯಸ್ತಾ ಇದ್ದೀನಿ. ಈ ಬಾರಿ ಹಸಿರು ಪಟಾಕಿಗೆ ಹೆಚ್ಚು ಒತ್ತನ್ನು ನೀಡಬೇಕು. ಒಂದು ನ್ಯಾಯಾಲಯದ ಆದೇಶ, ಎರಡನೇದು ಪರಿಸರ ಮಾಲಿನ್ಯವನ್ನು ತಡೆಗಟ್ಟುವ ದೃಷ್ಟಿಯಿಂದ ಆ ನಿಟ್ಟಿನಲ್ಲಿ ಹೆಚ್ಚು ಹಸಿರು ಪಟಾಕಿಯನ್ನು ಬಳಸಿ, ವಿಶೇಷವಾಗಿ ಡಮ್ ಡಮ್ ಅನ್ನುವ ಶಬ್ದಕ್ಕಿಂತ ಸುರ್ಸುರ್ಬತ್ತಿಗಳನ್ನು, ಹೂಕುಂಡಗಳನ್ನು ಹಚ್ಚುವುದರ ಮುಖಾಂತರ ದೀಪಾವಳಿಯನ್ನು ಆಚರಿಸೋಣ. ಎರಡು ಬಗೆಯ ಅನುಕೂಲ. ಒಂದು, ಮಕ್ಕಳಿಗೂ ಆನಂದ ಆಗುತ್ತೆ. ಎರಡನೇದು, ಹಿರಿಯರು ಮನೆಯಲ್ಲಿ ಯಾರಿದ್ದರೆ ಅವರಿಗೆ ಆಸ್ತಮಾದ ತೊಂದರೆಗಳು, ಉಸಿರಾಟದ ತೊಂದರೆಗಳು ಹತ್ತಿರ ಬರೆದಿದ್ದಂಗೆ ನಾವೇ ಅವಾಯ್ಡ್ ಮಾಡ್ಬೋದು. ಎರಡೂ ಕಾರಣಕ್ಕೆ, ಕಣ್ಣಿಗೆ ಮುದ ಕೊಡುವಂಥದ್ದು ಮತ್ತು ಅಪಾಯಕ್ಕೆ ಕಡಿಮೆ ಆಹ್ವಾನ ಅದು ಹೂಕೊಂಡದಂಥದ್ದು. ಆ ರೀತಿಯಲ್ಲಿ ಆಚರಿಸೋಣ. ಎಲ್ಲರಿಗೂ, ಈ ನಾಡಿನ ಎಲ್ಲರಿಗೂ ದೀಪಾವಳಿ ಹಬ್ಬದ ಶುಭಾಶಯಗಳು ಮತ್ತು ಎಚ್ಚರಿಕೆಯಿಂದ ಪಟಾಕಿಯನ್ನು ಸಿಡಿಸಿ ಅನ್ನೋ ಮನವಿಯನ್ನು ಈ ಸಂದರ್ಭದಲ್ಲಿ ನಾನು ಮಾಡ್ಕೋತೀನಿ.